ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಭಾನುವಾರ ಮನೇಲಿ ತುಂಬ ಕೆಲಸ ಇದೆ ಹಾಗೆ ಕೆಲಸ ಮಾಡ್ಕೊಳ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನೋಡಿ ಮಳೆ ಮಾಡು ತುಂಬ ಆಗಿದೆ ನೆನ್ನೆಯಿಂದನೂ ವಾತಾವರಣ ತುಂಬ ಕೋಲ್ಡ್ ಅಂದರೆ ಕೋಲ್ಡ್ ಅಂತ ಅನ್ನಿಸ್ತಾ ಇದೆ ಮಳೆ ಒಂದು ಜೋರಾಗೇನು ಬರ್ತಾಯಿಲ್ಲ ಹನಿ ಹನಿ ಮನ್ ಮಳೆ ಇದೆ ಮೊನ್ನೆ ನೈಟ್ ತುಂಬ ಮಳೆ ಬಂದಿತ್ತು ಹಾಗಾಗಿ ಇಲ್ಲಿ ನೋಡಿ ಇಲ್ಲಿ ಇಟ್ಟಿರೋ ಪಾತ್ರೆನೇ ತೆಗೆದಿಲ್ಲ ಅಲ್ಲಿ ಸೋರ್ತಿಯ ಅದಕ್ಕೋಸ್ಕರ ಹಂಗೆ ಇಟ್ಟಿದ್ದೀನಿ ಪಾತ್ರೆನ ಹಾಗಾಗಿ ಮೇಲ್ಗಡೆ ಸ್ವಲ್ಪ ಪಾಟ್ ಚೆನ್ನಾಗಿ ಒಚ್ಚೋದಿತ್ತು ಹಾಗಾಗಿ ಇಬ್ರು ಮಕ್ಕಳನ್ನ ಹತ್ತಿಸ್ಬಿಟ್ಟು ಅಲ್ಲಿ ಚೆನ್ನಾಗಿ ಪಾಟನ್ನ ಒದಿಸಿದೆ ಇವಾಗ ಸರಿಯಾಗಿದೆ ಪಾಟು ನೋಡಬೇಕು ಮಳೆ ಬಂದಾಗ ಸೋರುತ್ತೋ ಇಲ್ಲೋ ಅಂತ ಅಕಸ್ಮಾತ್ ಇವತ್ತೇನಾದರೂ ಮಳೆ ಬಂದರೆ ತೋರಿಸ್ತೀನಿ ನಿಮಗೆ ಸೋರಿದ್ರೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಪಾಟ್ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಮೇಲ್ಗಡೆ ನೋಡಿ ಪಾಟು ಫುಲ್ಲು ಎಲ್ಲ ಸರಿದೋಗ್ಬಿಟ್ಟಿತ್ತು ಅಂದರೆ ಆ ಪಕ್ಕದ ಮನೆಯದು ಬಿಲ್ಡಿಂಗ್ ಅಲ್ವಾ ಅಲ್ಲಿ ಒಣ್ಗಾಕಿರೋ ಬಟ್ಟೆ ಎಲ್ಲ ಇಲ್ಲಿ ನಮ್ಮ ಮನೆ ಮೇಲ್ಗಡೆ ಬಿತ್ತು ಅಂತಂದರೆ ಅದನ್ನ ತೆಕ್ಕಳೋಕ್ಕೋಸ್ಕರ ಕೋಲೆಲ್ಲ ಯೂಸ್ ಮಾಡ್ತಾರಲ್ಲ ಹಾಗಾಗಿ ಅಲ್ಲಿ ಪಾಟು ಸರಿ ಸರಿಯುತ್ತೆ ಇವ ಅದನ್ನು ಇವಾಗ ಸರಿ ಮಾಡಿಸಿದ್ದೆ ಮ ಇಬ್ಬರು ಮಕ್ಕಳನ್ನ ಹತ್ತಿಸ್ಬಿಟ್ಟು ಮೇಲ್ಗಡೆ ನೋಡಿ ಹೊರ್ಗಡೆ ಆಟ ಆಡ್ತಾ ಇದ್ದಾರೆ ಇವಾಗ ರಜಾ ಅಲ್ವಾ ಹಾಗಾಗಿ ಇನ್ನೊಂದು ಎಂಟು ದಿನ ಆಟ ಆಡ್ತಾರೆ ಅಷ್ಟೇ ಆಮೇಲಿಂದ ಸ್ಕೂಲ್ ಸ್ಟಾರ್ಟು ಹೋಗ್ತಾರೆ ಎಲ್ಲರೂ ಹಾಗೆ ಒಳಗಡೆ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಮತ್ತು ತೊಟ್ಟಿ ನೀರು ಖಾಲಿಯಾಗಿದೆ ತೊಟ್ಟಿ ತೊಳಿಬೇಕು ಇವತ್ತು ಈ ಸಲ ನೀರು ಹಿಡೀಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದೆ ಹಂಗಾಗಿ ಅವಾಗ ನೀರು ಹಿಡೀಲಿಲ್ಲ ಬಂದು ಬೇಗನೆ ನೀರು ಖಾಲಿಯಾಗಿದ್ದಾವೆ ಹಾಗಾಗಿ ಎಲ್ಲ ತೊಳೆದು ಇಡಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಬನ್ನಿ ನೋಡ್ಬೋದು ಇವಾಗ ಬಟ್ಟೆ ತೊಳೆಯೋಕೆ ಕುತ್ಕೊಳ್ತಾ ಇದ್ದೀನಿ ಬಟ್ಟೆ ತೊಳೆದುಬಿಟ್ಟು ಎಲ್ಲ ತೊಳೆದು ತುಂಬ ಕೆಲಸ ಇದೆ ಇವತ್ತು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಿದೆ ಹಾಗಾಗಿ ಆದಷ್ಟು ಶೇರ್ ಮಾಡ್ಕೊಳ್ತೀನಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗದೇ ಇದ್ದರೂ ಸ್ವಲ್ಪನಾದರೂ ಮಾಡಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ಈಗ ಒಂದು ತ್ರೀ ಡೇಸ್ ವಿಡಿಯೋ ಹಾಕಿಲ್ಲ ಅಲ್ವಾ ಹಾಗಾಗಿ ನೋಡ್ಬೋದು ಬಟ್ಟೆ ನಾನು ಎಡ್ಗೈಲೇ ತೊಳೆಯೋದು ನನಗೇನು ಪ್ರಾಬ್ಲಮ್ ಅಂತ ಅನಿಸಲ್ಲ ಅಂದರೆ ತುಂಬ ನೀಟಾಗಿ ತೊಳಿತೀನಿ ಅಂತ ಏನಲ್ಲ ನನಗೆ ಹೇಗೆ ಬೇಕು ಬ ಹೇಗೆ ಬರುತ್ತೋ ಹಾಗೆ ತೊಳ್ಕೊಳ್ತೀನಿ ನಾನು ಡೈಲಿ ಬಟ್ಟೆ ಬಿಡೋದ್ರಿಂದ ನನ್ನದೇನೂ ಅಷ್ಟು ಅಂತ ಆಗಿರಲ್ಲ ಅಂದರೆ ನನ್ನ ಹಸ್ಬೆಂಡು ತುಂಬ ಗಲೀಜಾಗಿರುತ್ತೆ ಯಾಕಂದರೆ ಅವರು ಗಾರೆ ಕೆಲ್ಸಕ್ಕೆ ಹೋಗ್ತಾರಲ್ವ ಅದರಲ್ಲೂ ಅವ್ರು ಎರಡು ಬಟ್ಟೆ ಯೂಸ್ ಮಾಡ್ತಾರೆ ಕೆಲಸದಲ್ಲಿ ಒಂದು ಮತ್ತು ಮನೇಲಿ ಒಂದು ಅಂತ ಆದ್ರೂ ಸ್ವಲ್ಪ ಅವ್ರದ್ದು ಬಟ್ಟೆ ಗಲೀಜಾಗೇ ಇರುತ್ತೆ ಅವ್ರದ್ದು ತೊಳೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಪ್ಯಾಂಟ್ ಎಲ್ಲ ಬಂದುಬಿಟ್ಟು ಅವರೇ ತೊಳ್ಕೊಳ್ತಾರೆ ನನಗೇನು ಹಚ್ಚಲ್ಲ ಇನ್ನು ಸಣ್ಣ ಪುಟ್ಟ ಬನೀನಾಗಿರ್ಬೋದು ಅಥವಾ ಶರ್ಟ್ ಆಗಿರ್ಬೋದು ಅದನ್ನು ನಾನೇ ತೊಳಿತೀನಿ ಪ್ಯಾಂಟ್ ಬಂದ್ಬಿಟ್ಟು ಅವರೇ ತೊಳ್ಕೊಳ್ತಾರೆ ಇನ್ನು ನನ್ನ ಬಟ್ಟೆ ಬಂದು ನಾನೇ ತೊಳ್ಕೊಳ್ತೀನಿ ನನ್ನ ಬಟ್ಟೆನೂ ತುಂಬ ಗಲೀಜಾಗಿದ್ದರೆ ಒಂದೊಂದು ಟೈಮ್ ಅವರೇ ತೊಳಿತಾರೆ ಇವಾಗ ಬಟ್ಟೆ ತೊಳೆದು ಇಲ್ಲಿ ಒಣಗಾಕಿದ್ದೀನಿ ನೋಡಿ ಬಟ್ಟೆ ತೊಳೆದಿದ್ದಾಯಿತು ಸ್ವಲ್ಪ ಪಾತ್ರೆಗಳಿದ್ದಾವೆ ಅವು ಕೂಡ ತೊಳೆದು ಸಿಗ್ತೀನಿ ನಿಮಗೆ ನೋಡಿ ಅನಿಸುತ್ತಾ ಅಷ್ಟು ಪಾತ್ರೆಗಳಿದ್ದಾವೆ ಅವಿಷ್ಟು ತೊಳೆದು ಆಮೇಲೆ ಸಿಗ್ತೀನಿ ನಿಮಗೆ ಪಾತ್ರೆ ಎಲ್ಲ ತೊಳ್ಕೊಂಬಂದಿದ್ದಾಯಿತು ಹಸ್ಬೆಂಡು ಊಟಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಸ್ವಲ್ಪ ಅನ್ನಕ್ಕಿಟ್ಟು ಬಂದಿದ್ದೀನಿ ಹಾಗೆ ಇನ್ನೂ ಒಂದು ಮುಕ್ಕಾಲು ಪರ್ಸೆಂಟ್ ಕೆಲಸ ಬಾಕಿ ಇದೆ ಅದಕ್ಕೋಸ್ಕರ ಸ್ವಲ್ಪ ಮುಖ ಯಾಕೋ ಡಲ್ ಅಂತ ಅನ್ನಿಸ್ತಾ ಇತ್ತಲ್ಲ ಹಾಗಾಗಿ ಸ್ವಲ್ಪ ಅರಶಿನ ಹಚ್ಕೊಂಡು ಆಮೇಲೆ ಕೆಲಸ ಮಾಡೋಣ ಮತ್ತು ಸ್ನಾನ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಇವಾಗ ಅರಶಿನ ಹಚ್ಕೊಳ್ತಾ ಇದ್ದೀನಿ ಈ ನಾನು ಏನೂ ಮಿಕ್ಸ್ ಮಾಡಿಲ್ಲ ಇದು ಬಂದು ಅಡುಗೆ ಅರ್ಶನೇ ನಾನು ಯೂಸ್ ಮಾಡ್ತಾ ಇರೋದು ಇದಕ್ಕೆ ಎಕ್ಸ್ಟ್ರಾ ಏನೂ ಹಾಕ್ತಾ ಇಲ್ಲ ನಾನು ಸ್ವಲ್ಪ ಅರ್ಶನಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಚ್ಕೊಳ್ತೀನಿ ಅಷ್ಟೆ ತುಂಬ ದಿನ ಆಗಿತ್ತು ಹಚ್ಕೊಂಡೇ ಇರಲಿಲ್ಲ ಹಾಗಾಗಿ ಸ್ವಲ್ಪ ಹಚ್ಕೊಳ್ಳೋಣ ಅಂತ ಇದ್ರ ಜೊತೆ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಹಚ್ಕೊಂಡ್ರೂ ಚೆನ್ನಾಗಾಗುತ್ತೆ ನೋಡಿ ಇವಾಗ ಫೇಸ್ನ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ಇದು ಅರಿಶಿನ ಹಚ್ಕೊಡೋದ್ರಿಂದ ಏನಪ್ಪ ಅಂತಂದರೆ ನಮ್ಮ ಮುಖದಲ್ಲಿ ಸಣ್ಣ ಸಣ್ಣ ಪಿಂಪಲ್ಸ್ ಇರುತ್ತೆ ಒಳಗಡೆ ನಮಗೆ ಗೊತ್ತಿಲ್ದೇನೆ ಈ ಥರ ಅರ್ಶನ ಹಚ್ಕೊಂಡಿದ್ದ ತಕ್ಷಣವೇ ಆ ಗುಳ್ಳೆಗಳೆಲ್ಲ ಮೇಲ್ ಬರ್ ಬರ್ತವೆ ನಾನು ಒಂದು ಹಾಫ್ ಆನ್ ಅವರು ಬಿಟ್ಟು ಮುಖ ತೊಳ್ಕೊಂಡಿದ್ದೀನಿ ನೋಡ್ಬೋದು ಮೇಲ್ಗಡೆ ಸಣ್ಣ ಸಣ್ಣ ಗುಳ್ಳೆಗಳು ಕಾಣಿಸ್ತವೆ ಮತ್ತೆ ಅದು ಒಂದೆರಡು ದಿನ ಇದ್ ಇದ್ಬಿಟ್ಟು ಮತ್ತೆ ಫೇಸ್ ನಮ್ಮದು ನಾರ್ಮಲ್ ಆಗುತ್ತೆ ಫೇಸ್ ತುಂಬ ಕ್ಲಿಯರ್ ಅಂತ ಅನಿಸುತ್ತೆ ಬೇಕಾದ್ರೆ ನಿಮಗೆ ನಾನು ನೆಕ್ಸ್ಟ್ ಮಾರನೇ ದಿನಕ್ಕೇ ಸರಿಯಾಗಿರುತ್ತೆ ಬೇಕಾದರೆ ತೋರಿಸ್ತೀನಿ ನಾನು ಇದನ್ನು ತುಂಬ ಸಲ ಟ್ರೈ ಮಾಡಿದ್ದೀನಿ ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫೇಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ ಆ ಗುಳ್ಳೆಗಳೆಲ್ಲ ಒಂದು ದಿನ ಇದ್ದುಬಿಟ್ಟು ನೆಕ್ಸ್ಟ್ ಡೇಗೆ ಎಲ್ಲ ಸರಿ ಹೋಗ್ಬಿಟ್ಟಿರುತ್ತೆ